ನಿನ್ನೆ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವರು ಹಿಟ್ ಅಂಡ್ ರನ್ ಕೇಸು ಅಂತ ಹೇಳಿದ್ರು. ಈ ಹೇಳಿಕೆಗೆ ತಿರುಗೇಟು ಕೊಡೋ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರ ವಿರುದ್ಧ ಮುಂದುವರಿತಾ ಇದೆ ಕುಮಾರಸ್ವಾಮಿ ಅವರ ಸಿಡಿಗುಂಡು. ಹಿಟ್ ಅಂಡ್ ರನ್ ಕೇಸು ಅಂತ ಸಿದ್ದರಾಮಯ್ಯ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಮಾಡಿದರೆ ಈ ಉಚಿತ ಕರೆಂಟ್ ಅನ್ನ ಕೆಲವು ಕುಟುಂಬಗಳಲ್ಲಿ 220 230 240 ಯೂನಿಟ್ ಅನ್ನ ಯೂಸ್ ಮಾಡ್ತಾ ಇದ್ರಿಂದ ನೀವು 200 ಯೂನಿಟ್ ಉಚಿತ ಕರೆಂಟು ಅಂತ ಹೇಳೋವರಿಗೆ ಯಾವಾಗ ನೀವು 200 ಯೂನಿಟ್ಗೆ ಉಚಿತ ಕರೆಂಟು ಅಂತ ಹೇಳಿದ್ರಿ, ಆ 230 240 ಯೂನಿಟ್ ಯೂಸ್ ಮಾಡ್ತಾ ಇದ್ರಲ್ಲ ಅವರು ಪಾಪ ಯಾಕೋ ಉಚಿತವಾಗಿ ವಿದ್ಯುತ್ ಶಕ್ತಿ ದೊರಕ್ತದೆ ಅಂತ ಹೇಳಿ ಆ 30-35 ಯೂನಿಟ್ ಏನು ಯೂಸ್ ಮಾಡ್ತಾ ಇದ್ದು ಅದನ್ನು ರೆಡ್ಯೂಸ್ ಮಾಡ್ಕೊಂಡ್ರಿ. ಈಗ ಕಳೆದ ತಿಂಗಳು ಆ ಕುಟುಂಬಗಳಿಗೆ ನೀವೇನು ಮಾಡಿದ್ದೀರೀಗ, ಬಿಲ್ ಕಳಿಸಿದಿರಲ್ಲ 230 ಕಳಿಸೋರೀಗ. ನೀನು ಮೊದಲು 230 ಯೂಸ್ ಮಾಡ್ತಿದ್ದೆ, ಈಗ ನೀನು 200 ಕಡಿಮೆ ಮಾಡಿದೀಯ ಅಂತೇಳಿ ಕಡಿಮೆ ಮಾಡೋಕ್ಕಾಗಲ್ಲ, 230 ಬಿಲ್ ಕಟ್ಟು ಅಂತ ಕಳಿಸೋರೀಗ. ಇದು ನೀವು ನುಡಿದಂತೆ ನಡೆದಿರತಕ್ಕಂಥದ್ದು. ಇನ್ನು 50-55 ಯೂನಿಟ್ ಉಪಯೋಗ ಮಾಡೋನು, 10% ಅಂತ ಏನೋ ಕೊಟ್ಟರಲ್ಲ ಈಗ ಅವನಿಗೆ ಗ್ರೇಸ್ ಮಾರ್ಕ್ಸು, 10% ಉಪಯೋಗ ಮಾಡ್ಬೋದು ಹೆಚ್ಚಿಗೆ ಅಂತ ಹೇಳಿ. ಅದರ ಮೇಲೆ 2 ಯೂನಿಟ್ 3 ಯೂನಿಟ್ ಉಪಯೋಗ ಮಾಡಿದ್ರು 250 ಕಟ್ಟು ಅಂತೇಳಿ ಬಿಲ್ ಕಳಿಸಿದಿರಿ. ಅಲ್ಲೆಲ್ಲೋಗಿ ಕಲಬುರಗಿಗೆ ಹೋಗೋರೀಗ ಏನೋ ಫಲಾನುಭವಿಗಳಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗ ಫಲಾನುಭವಿಗಳಿಗೆ ಉಚಿತ ಬಿಲ್ನ ಕೊಡ್ಲಿಕ್ಕೆ ಹೊರಟವರಲ್ಲಿ. ಇದು ನೀವು ನುಡಿದಂತೆ ನಡೆದಿರತಕ್ಕಂಥದ್ದು. ನಾನು ಹೇಳೋದಲ್ಲ, ನಿನ್ನೆ ಇಲ್ಲೇ ಒಂದು ಪತ್ರಿಕೆಯಲ್ಲಿ ನೀವು ಬರ್ಕೊಂಡಿದ್ದೀರಿ, ಇನ್ನೂ 2-3 ಪತ್ರಿಕೆಯಲ್ಲಿ ಬರೆದಿದ್ದೀರಿ, ಹೌ ಫಾಸ್ಟ್ ಆಸ್ ಕಾಟ್ ಅಪ್ ವಿತ್ ಬೆಸ್ಕಾಮ್ ಕನ್ಸ್ಯೂಮರ್ಸು ಡೀಟೇಲ್ ಇದರಲ್ಲಿಗೆಲ್ಲ ಬರೆದಿದ್ದೀರಿ. ಅಧಿಕಾರಿಗಳು ಕೇಳಿದರೆ ಈಗ 230 ಯೂಸ್ ಮಾಡ್ತಾ ಇದ್ದಿದ್ದು ಯೂನಿಟ್ನ 190 ಯೂಸ್ ಮಾಡ್ತಾನಲ್ಲ ಅವನಿಗೆ ಫುಲ್ ಇನ್ನೂರು 230 ಕೊಟ್ಟಿದ್ದೀರಲ್ಲ, ಈಗ ಅದಕ್ಕೆ ಏನು ತೀರ್ಮಾನ ಮಾಡ್ತೀರಿ ಅಂದರೆ ಅದು ನೋಡಬೇಕು ಸರ್ಕಾರ ಮುಂದೆ ವರ್ಷ ಏನು ಮಾಡ್ತಾರೆ ನೋಡಬೇಕು ಅಂತ ಹೇಳ್ತಾರೆ ಇಲ್ಲಿ ಅಧಿಕಾರಿಗಳು ಕೇಳಿದ್ರೆ ಮಾಧ್ಯಮ ಸ್ನೇಹಿತರು. ಇದು ನೀವು ನುಡದಂತೆ ನಡೆದಿರೋದು, ಕಲಬುರಗಿಗೆ ಹೋಗಿದ್ದೀರಿ ಈಗ ಕೊಡೋಕ್ಕೆ ಎಲ್ಲರಿಗೂ ಉಚಿತ ಬಿಲ್ನ. ಇದಕ್ಕೆ ನಾನು ಹೇಳಿದ್ದು ಟೋಪಿ ಹಾಕೋಕ್ಕೂ ಒಂದು ಇತಿಮಿತಿ ಇದೆ. ಚೆಂಡು ಮುಡಿಸ್ಕೊಂಡು ಹೋಗಿ ಮುಡ್ಕೊಂಡು ಹೋಗಿದ್ರಿ ಬಿ ಜೆ ಪಿ ಸರ್ಕಾರದಲ್ಲಿ. ಅದಕ್ಕೆ ಹೇಳಿದೆ ಚೆಂಡು ಮುಡ್ಕೊಂಡು ಹೋದವರು ರಾಜ್ಯದ ಜನತೆ ಮೇಲೆ ತಲೆಗೆ ಫ್ಲವರ್ ಪಾಟ್ ಇಡ್ತಾ ಇದ್ದೀರಿ ಅಂತ ಹೇಳಿ ಹಲವಾರು ಬಾರಿ ಹೇಳಾಯ್ತು ನಾನು. ಇದು ಈ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳು. ಅದೇನೋ ಗ್ಯಾರಂಟಿ ಕಾರ್ಯಕ್ರಮ ಬಿಟ್ಟರು ಇನ್ನೇನು ಸಬ್ಜೆಕ್ಟೇ ಇಲ್ಲ ಇವ್ರಿಗೀಗ. ಗ್ಯಾರಂಟಿ ಕಾರ್ಯಕ್ರಮ ಇಡೀ ದೇಶದಲ್ಲಿ ಇದನ್ನು ವಿಸ್ತರಣೆ ಮಾಡಕ್ಕೆ ಹೊರಟವರೇ ಪಾಪ ಈಗ ಗ್ಯಾರಂಟಿ ಕಾರ್ಯಕ್ರಮಗಳ ಮುಖಾಂತರ. ಈ ಗ್ಯಾರಂಟಿ ಕಾರ್ಯಕ್ರಮದ ಹೆಸರಿನಲ್ಲಿ ಸರ್ಕಾರದ ಎಕ್ಸ್ಚಕರ್ನಲ್ಲಿ ದುಡ್ಡಿಲ್ಲ. ಈ ಕಾರ್ಯಕ್ರಮಗಳಿಗೆ ನಾವು ದುಡ್ಡು ಹೊಂದಿಸಬೇಕಾಗಿದೆ. ಈ ವರ್ಷ ಯಾವ ಡೆವಲಪ್ಮೆಂಟ್ ವರ್ಕ್ ಮಾಡೋಕ್ಕಾಗಲ್ಲ, ಹಿಂದಿನ ಸರ್ಕಾರದ ಆರ್ಥಿಕ ಅಶಿಸ್ತು ಇದೆಲ್ಲ ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ತಲೆ ಮೇಲೆ ಬಿದ್ದುಬಿಟ್ಟಿದೆ. ಇದನ್ನು ಎಷ್ಟು ದಿನ ಹೇಳ್ಕೊಂಡು ಹೋಗ್ತೀರಿ?